ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನಮ್ಮ ಗೌರವಯುತ ನಾಯಕರುಗಳಿಗೆ, ಶಾಸಕರುಗಳಿಗೆ, ನಿಕಟಪೂರ್ವ ಶಾಸಕರುಗಳಿಗೆ, JDS ಮುಖಂಡರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಅಂತ ವಿನಂತಿಯನ್ನ ಮಾಡ್ಕೊತೀನಿ. ಹಿಂದಿನೂ ಕೂಡ ತೆರಿಗೆ ಕಟ್ತಾ ಇದ್ರಿ, ಇವತ್ತು ಕೂಡ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಿ. ಏ ಮರಿ ಆಮೇಲೆ ಕೊಡ್ರಿ, ಹಲೋ ವಾಪಸ್ ಹೋಗ್ಬೇಕಂತಲ್ಲ ಇಂಟ್ರೆಸ್ಟ್ ಅಲ್ಲಿ ಕೊಡಿ, ಕಳಿಸ್ಕೊಡಿ ಅವ್ರನ್ನ. ಹಿಂದೆನೂ ಕೂಡ ತೆರಿಗೆ ಕಟ್ತಾ ಇದ್ರಿ, ಅರೆ ಹಿಂದೆ ಯಾಕೆ ಈ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ? ಈಗ ಹೇಗೆ ಇಷ್ಟೆಲ್ಲ ಅಲ್ಪ ಅವಧಿಯಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ತಾವೇ ಚಿಂತನೆಯನ್ನ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಂತ ಭಾನುವಾರ ಇವತ್ತು ವೀಕೆಂಡ್ ತಾವು ತಮ್ಮ ಕುಟುಂಬದ ಸಮೇತ ಸಮಯವನ್ನ ಕಳೆಯುವಂತ ಒಂದು ಸಂದರ್ಭದಲ್ಲೂ ಕೂಡ ತಾವು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು, ಭಾರತೀಯ ಜನತಾ ಪಕ್ಷದ ಸಭೆಗೆ ಬಂದು ನಿಮ್ಮ ರಾಗಣ್ಣಗೆ ಹಾರೈಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಂಡಾಗ ಅಭಿಮಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಂಥ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನಮ್ಮ ಬೈಂದೂರು ಕೂಡ ಸೇರಿಕೊಂಡು ಎಲ್ಲ ದೇವದುರ್ಲಭವ ಅಂತ ಬೆಂಗಳೂರಿನಲ್ಲಿ ವಾಸವಾಗಿರುವಂಥ ನಮ್ಮ ಕ್ಷೇತ್ರದ ಮತದಾರರ ಬಂಧುಗಳಿಗೆ, ಸಜ್ಜನ ಬಂಧು ಭಗಿನಿಯರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಎರಡನೇ ಅಭಿನಂದನೆ, ನಾವು ನೀವು ಒಟ್ಟಾಗಿ ಸೇರ್ಲಿಕ್ಕೋಸ್ಕರ ಇಷ್ಟೊಂದು ಶ್ರಮ ಹಾಕ್ತಂತ ಅನೇಕ ಕಾರ್ಯಕರ್ತಿದ್ದಾರೆ. ಇದರ ಒಂದು ನೇತೃತ್ವವನ್ನು ನಮ್ಮ ಪಕ್ಷದ ರಾಜ್ಯದ ಪ್ರಕೋಷ್ಠಗಳ ಸಂಚಾಲಕರಂತ ದತ್ತಾತ್ರೇಯ ಅವರು, ನಮ್ಮ ಸಂಘಟನೆ ಇನ್ನೊಬ್ಬ ಯುವ ಮುಖಂಡರಂತ ಬೆಳ್ಳಿಕರೆ ಸಂತೋಷ್ರವರು, ಸನ್ಮಾನಿಸುತ ವೆಂಕಟೇಶ್ ನಾಯ್ಡು ಬಾಬೆ ಅವರು, ಅದಕ್ಕೆ ಕೈ ಜೋಡಿಸಿದಂಥ ವೇದಿಕೆ ಮೇಲಿರುವಂಥ ನಮ್ಮ ಬೆಂಗಳೂರಿನ ನಿವಾಸಿಗಳು, ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಪಕ್ಷದ ಒಂದು ಚೌಕಟ್ಟಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳಿಂದ ಹಿಡಿದು ಕೈ ಜೋಡಿಸುವಂಥ ಪ್ರಯತ್ನ ಮಾಡಿದಂಥ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಬಂದಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಯುವ ಮುಖಂಡ ವಿಜಯೇಂದ್ರ ಅವರು, ಅವರು ರಾಜ್ಯಾಧ್ಯಕ್ಷ ಆದಮೇಲೆ ನಮ್ಮಲ್ಲಿ ಒಂದು ಹಳೆಯ ಡೈರಿ ನಮ್ಮ ತಾಯಿ ಒಂದು ಬರೆದಿಟ್ಟಿದ್ದಾರೆ, ನಮ್ಮ ತಂದೆ ಯಾವಾಗ ಶಾಸಕರಾಗಿದ್ರು ಯಾವಾಗ ರಾಜ್ಯಾಧ್ಯಕ್ಷರಾಗಿದ್ರು ಆ ಡೈರಿಯನ್ನು ತೆಗೆದು ನೋಡೋಂಥ ಪ್ರಯತ್ನ ಮಾಡಿದೆ. ಯಡಿಯೂರಪ್ಪನವರು ಅವರ ಜೀವನದಲ್ಲಿ 47ನೇ ವರ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ಕಿತ್ತು. ಅರೆ ಇವತ್ತು ನಮ್ಮ ಸಹೋದರನಿಗೆ ವಿಜಯಣ್ಣನಿಗೆ 49 ವರ್ಷಕ್ಕೆ ರಾಜ್ಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಆ ಕ್ರಿಯಾಶೀಲ ರಾಜ್ಯಾಧ್ಯಕ್ಷ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ನಮ್ಮ ಪಕ್ಷದ ಹಿರಿಯರು, ರಾಜ್ಯದ ಉಪಾಧ್ಯಕ್ಷ ಅಂತ ಸನ್ಮಾನಿಸುತ್ತ ಹರತಾಳ ಹಾಲಪ್ಪನವರೇ, ಇನ್ನೋರು ನಮ್ಮ ಹಿರಿಯರು ದಕ್ಷ ಗೃಹ ಸಚಿವರಾಗಿ ಈ ನಾಡಿನ ಗಮನವನ್ನು ಸೆಳೆದಂಥ ಸನ್ಮಾನಿಸಿದ ಜ್ಞಾನೇಂದ್ರಣ್ಣ ಅವರೇ, ನಮ್ಮ ನೆಚ್ಚಿನ ಶಾಸಕರಾದಂಥ ಗುರುರಾಜ್ ಗಂಟೇಹೊಳೆ ಅವರೇ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಒಂದು ಚೌಕಟ್ಟಿನಲ್ಲಿ ಸಂಘಟನೆ ಕೂಡ ಶಕ್ತಿ ಕೊಟ್ಟು ತಾನೂ ಕೂಡ ಬೆಳೆದಂಥ ಶಿವಮೊಗ್ಗ ಕ್ಷೇತ್ರದ ಗೌರವಾನ್ವಿತ ಶಾಸಕರಂಥ ಚನ್ನಬಸಪ್ಪನವರೇ, KPSC ಸದಸ್ಯರಾಗಿ ಸುಮಾರು 1000 ಯುವಶಕ್ತಿಗೆ ಉದ್ಯೋಗವನ್ನು ಕೊಟ್ಟು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮಾರ್ಗದರ್ಶನವನ್ನು ಮಾಡ್ತಿರುವಂಥ ಸಂಬಂಧಿತ ರುದ್ರೇಗೌಡರವರೇ, ಇವತ್ತು ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಸಂಘಟನೆಗೆ ಶಕ್ತಿ ತುಂಬಂಥ ವಿಧಾನ ಪರಿಷತ್ತಿನ ಸದಸ್ಯರ ಸೇವೆ ಸಲ್ಲಿಸಿದಂಥ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ, ಇವತ್ತಿನ ಮಹಿಳಾ ಮೋರ್ಚಾದ ಅಧ್ಯಕ್ಷರಂತ ಶ್ರೀಮತಿ ಕುಮಾರಿ ಮಂಜುಳಾ ಅವರೇ, ನಮ್ಮ ಪಕ್ಷದ
ಗೌರವಾನ್ವಿತ ಜಿಲ್ಲಾ ಅಧ್ಯಕ್ಷರು, ಎರಡನೇ ಅವಧಿಗೆ ಜವಾಬ್ದಾರಿ ಹೊತ್ತಂತ ಮೇಘರಾಜ್ರವರೇ, ನಮ್ಮ JDSನ ಜಿಲ್ಲಾ ಅಧ್ಯಕ್ಷರು ಹಿರಿಯರಂತ ಡಾಕ್ಟರ್ ಕಡಿದಾಳ್ ಗೋಪಾಲ್ರವರೇ, ನಮ್ಮ ನಿಕಟಪೂರ್ವ ಶಾಸಕರಂತ ಅಶೋಕ್ ನಾಯಕ್ರವರೇ, ಸನ್ಮಾನಿಸಿದ ಕುಮಾರಸ್ವಾಮಿಗಳೇ, ಸನ್ಮಾನಿಸಿದ ಪ್ರಸನ್ನ ಅವರೇ, ವಿಶೇಷವಾಗಿ ನಮ್ಮ ತಂದೆ ಜೊತೆಗೆ ಪಕ್ಷಕ್ಕೆ ಶಕ್ತಿ ತುಂಬಿದಂಥ ಸನ್ಮಾನಿಸಿದ ಲಕ್ಷ್ಮೀನಾರಾಯಣ ಸ್ವಾಮಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಕನ್ನಡ ಪರ ಧ್ವನಿ ಎತ್ತಂಥ ಪ್ರವೀಣ್ ಶೆಟ್ಟಿ ಅವರೇ, ಪರಶುರಾಮ್ ಅವರೇ, ಮಂದಾರ್ತಿ ಉಮೇಶ್ ಶೆಟ್ರೆ, ವಿಶೇಷವಾಗಿ ಡಾಕ್ಟರ್ ಪ್ರೊಫೆಷನ್ ಜೊತೆಗೆ ಆಸ್ಪತ್ರೆಯನ್ನು ಕೂಡ ಕಟ್ಟಿಕೊಂಡು ಅರೆ ಈ ರಾಜಕೀಯ ಕ್ಷೇತ್ರದ ಸೇವೆ ಸಲ್ಲಿಸಬೇಕು ಅಂತ ಬಂದಂಥ ಡಾಕ್ಟರ್ ಧನಜಯ ಸರ್ಜಿ ಅವರೇ, ನಮ್ಮ ಪಕ್ಷದ ಎಲ್ಲ ತಾಲೂಕಿನ ಗೌರವಯುತ ಅಧ್ಯಕ್ಷರೇ, JDSನ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಎಲ್ಲ ಗೌರವಯುತ ಹಿರಿಯರ ಪರವಾಗಿ ಒಂದೆರಡು ಹೆಸರು ಹೇಳಬೇಕು ಅಂತ ಅನಿಸ್ತಾ ಇದೆ. ನಮ್ಮ ವಾಸುದೇವ ಮೂರ್ತಿ ಅವರು, ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸುವಂಥವ್ರು, ತಮಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ಬಂಗಾರಪ್ಪನವ್ರ ಕಾಲದಿಂದನೂ ಕೂಡ ಸಮಾಜವಾದಿಯ ಒಂದು ನಿಲುವಿನಿಂದ ಇವತ್ತು ಕೇಸರಿ ಪಕ್ಷಕ್ಕೆ ಶಕ್ತಿ ತುಂಬುತ್ತಿರುವಂಥ ನಮ್ಮ ಹಿರಿಯರಂತ ಪಾಣಿರಾಜಪ್ಪನವರು ವೇದಿಕೆ ಮುಂಭಾಗದಲ್ಲಿದ್ದಾರೆ. ವಿಶೇಷವಾಗಿ ನಮ್ಮ ಮೆಸ್ತ ಸಮಾಜದ ರಾಜ್ಯಾಧ್ಯಕ್ಷರಂತ ಸತೀಶಣ್ಣ ಇದ್ದಾರೆ, ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತಾ, ಕುಬೇರಿನ ಮೂಲೆ ಯಾವಾಗಲೂ ಕುಬೇರ ಮೂಲೆಯಲ್ಲೇ ಕೂರ್ತಾರೆ. ಸನ್ಮಾನಿಸಿದ ನಮ್ಮ ಬೇಗುಳಿ ಸತೀಶ್ ಇದ್ದಾರೆ, ನಮ್ಮ KG ಶಿವಪ್ಪನವರ ಸುಭದ್ರಂತ ಪ್ರಶಾಂತ್ ಇದ್ದಾರೆ, ಬಂದಂತ ಎಲ್ಲ ಆತ್ಮೀಯ ಸಜ್ಜನ ಬಂಧು ಭಗಿನಿಯರೇ, ಕೆಲವು ಜನ ಸರಸ್ವತಿ ಸುಪುತ್ರರು ಕಾಣ್ತಾ ಇದ್ದಾರೆ, ಕೆಲವು ಜನ ಲಕ್ಷ್ಮೀ ಸುಪುತ್ರರು ಕೂಡ ಕಾಣ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಮೊದಲಾಗಿ ತಿಳಿಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ, ಪತ್ರಿಕೆ ಮುಖಾಂತರ ತಾವೆಲ್ಲರೂ ಕೂಡ ಅನೇಕ ವಿಚಾರಗಳನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ. ನಾನು ಹೆಚ್ಚಿಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದಿನ ಭಾರತ, ಇವತ್ತಿನ ಒಂದು ಭಾರತ. ಭಾರತ ಇವತ್ತು ಯಾವ ರೀತಿ ಉದ್ಯೋಗಮುಖವಾಗಿ ಸೂಪರ್ ಪವರ್ ಆಗಿ ಯಾವ ರೀತಿ ಇವತ್ತು ಪ್ರಜ್ವಲಿಸ್ತಾ ಇದೆ, ಆರ್ಥಿಕ ಕ್ಷೇತ್ರದಲ್ಲಿರ್ಬೋದು, ವೈಜ್ಞಾನಿಕ ಒಂದು ಸಾಮರ್ಥ್ಯದ ಕ್ಷೇತ್ರದಲ್ಲಿರ್ಬೋದು, ರಾಜತಾಂತ್ರಿಕ ಕ್ಷೇತ್ರದಲ್ಲಿರ್ಬೋದು, ಯಾವ ರೀತಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ. ಇವತ್ತು ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರ ಜಯಂತಿಯ ದಿನ ಬೆಳಗ್ಗೆ 8:00 ಅಧಿಕೃತವಾಗಿ ನಿಮ್ಮೆಲ್ಲರ ಹಾರೈಕೆ, ನಿಮ್ಮ ಆಶೀರ್ವಾದದಿಂದ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿರೋ ಹಾಗೆ ನಮ್ಮ ಪಕ್ಷದ ಪ್ರಣಾಳಿಕೆ ಏನು, ಆ ಒಂದು ಪ್ರಣಾಳಿಕೆಯನ್ನು ಅಧಿಕೃತವಾಗಿ ಇವತ್ತು ಬಿಡುಗಡೆ ಮಾಡಿರೋದು ತಾವೆಲ್ಲರೂ ಕೂಡ ಆನ್ಲೈನ್ ಮುಖಾಂತರ ತಾವೆಲ್ಲರೂ ಕೂಡ ನೋಡಿದ್ದೀರಿ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅರೆ ಅಂತ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ನೆಮ್ಮದಿಯಿಂದ ನೋಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಲಿಲ್ಲ. ಕೊನೆ ಉಸಿರನ್ನು ಎಳೆದಾಗ ಇವತ್ತು ದೆಹಲಿಯಲ್ಲಿ ಅನೇಕ ಹಿರಿಯರ ಸ್ಮಾರಕಗಳನ್ನು ನಾವು ನೋಡ್ತೀವಿ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೂ ಕೂಡ ಜಾಗವನ್ನು ಕೊಡದೆ ಸಮುದ್ರದ ತೀರದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡಿದ ಸ್ಥಿತಿ ತಂದಿದ್ದು ಇದೇ ಕಾಂಗ್ರೆಸ್ ಪಕ್ಷ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು, ಅವರು ಹುಟ್ಟಿದಂಥ ಸ್ಥಳ, ಕೊನೆ ಉಸಿರನ್ನು ಎಳೆದಂಥ ಸ್ಥಳ, ಅವರು ವಿದ್ಯಾಭ್ಯಾಸ ಮಾಡಿದಂಥ ಲಂಡನ್ನಿನ ಕಟ್ಟಡವನ್ನು, ಅವತ್ತಿನ ಹಾಸ್ಟೆಲನ್ನು ಭಾರತ ಸರ್ಕಾರ ಕೊಂಡುಕೊಂಡು ಇವತ್ತು ಪರಿಶಾತಿ ಪರಿಶ್ರ ಪಂಗಡದ ಹೈಯರ್ ಎಜುಕೇಷನ್ಗೋಸ್ಕರ ಯಾರ್ಯಾರು UK ಹೋಗ್ತಾರೆ ಆ ಕಟ್ಟಡದಲ್ಲಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇವತ್ತು ಪಂಚತೀರ್ಥ ಕ್ಷೇತ್ರಗಳನ್ನು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸಗಳಾಯಿತು. ಇವತ್ತು ಅನೇಕ ಮಂತ್ರದ ಮುಖ್ಯಸ್ಥರಿಗೆ ಭಾರತ ರತ್ನ ಸಿಕ್ತು. ಅರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಲಿಕ್ಕೋಸ್ಕರ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬರಬೇಕೇ ಹೊರತು ಇನ್ಯಾರು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ.
ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಪ್ರಪಂಚದ ಇಷ್ಟು ದೊಡ್ಡ ಒಂದು ಪ್ರಜಾತಂತ್ರ ವ್ಯವಸ್ಥೆ ಇರುವಂತಹ ಭಾರತ ದೇಶ ಯಾವ ರೀತಿ ಪ್ರಜಾಪ್ರಭುತ್ವಕ್ಕೆ ಆದ್ಯತೆಯನ್ನು ಕೊಟ್ಟು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಪ್ರಧಾನಮಂತ್ರಿಗಳು ಯಾವ ರೀತಿ ದೇಶವನ್ನು ನಡೆಸ್ತಾ ಇದ್ದಾರೆ ಅಂತ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಎರಡನೇದು, ಪರಿಸರವನ್ನ ಹಾಳು ಮಾಡಿದೆ. ಮೂಲಭೂತ ಸೌಕರ್ಯಗಳನ್ನ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಆದ್ಯತೆಯನ್ನು ಕೊಟ್ಟು ದೇಶವನ್ನ ಯಾವ ರೀತಿ ಸಮರ್ಪಕವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ. ಸ್ವಾತಂತ್ರ್ಯ ಬಂದು 72 ವರ್ಷದಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗಿರೋದು 6,000 ಕಿಲೋಮೀಟರ್. ಆದರೆ ಕೇವಲ ಮೋದಿಜಿಯವರ ನೇತೃತ್ವದಲ್ಲಿ ಕಳೆದ 10 ವರ್ಷದಲ್ಲಿ ಆಗಿರೋದು ಸುಮಾರು 6,00,000 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ರೈಲ್ವೆಗೋಸ್ಕರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನ್ಯಾಷನಲ್ ಹೈವೆ ಸುಮಾರು 1,70,000 ಕಿಲೋಮೀಟರ್ಸ್ ನ್ಯಾಷನಲ್ ಹೈವೆಯನ್ನು ಗುರಿಯನ್ನು ಮುಟ್ಟುವಂಥ ಕೆಲಸ ಇವತ್ತು ಪ್ರಪಂಚದಲ್ಲಿ ಪರ್ ಡೇ ಮೋರ್ ದೆನ್ 38-42 ಕಿಲೋಮೀಟರ್ಸ್ ಇವತ್ತು ನ್ಯಾಷನಲ್ ಹೈವೆ ಅಭಿವೃದ್ಧಿಯನ್ನು ಮಾಡ್ತಿರೋದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಾರ್ತ್ ಈಸ್ಟಿಗೆ 7 Sisters ಅಂತ ನಾವೇನು ಕೇಳುವಂಥ ಆ ಒಂದು ನಾರ್ತ್ ಈಸ್ಟಿನ ಸ್ಟೇಟ್ಗಳಿಗೆ ಯಾರೂ ಕೂಡ ಹೆಜ್ಜೆ ಇಡ್ತಾ ಇದ್ದಿಲ್ಲ. ಇವತ್ತು 400 ಬಾರಿ ನಮ್ಮ ಕೇಂದ್ರದ ಸಚಿವರುಗಳು ಆ ನಾರ್ತ್ ಈಸ್ಟಿಗೆ ಒಂಥರ ಆ ಭಾಗದ ಅರುಣಾಚಲ ಪ್ರದೇಶ, ಮೇಘಾಲಯ ಆ ಜನರಿಗೆಲ್ಲ ಒಂದು ಕಡೆ ನಾವು ಭಾರತದಲ್ಲಿ ಇದೀವೋ ಇಲ್ಲೋ ಅಂಥೇಳಿ ಚಿಂತನೆಗಳು ಶುರುವಾಗಿತ್ತು. ಅಂದರೆ ಇವತ್ತು ನಮ್ಮ ಭಾರತದ ಒಂದು ಅಪ್ಪುಕೆಯಿಂದ, ಪ್ರೀತಿಯಿಂದ, ಹೌದು ನಾವು ಭಾರತದಲ್ಲಿರೋದು ಮೋದಿಜಿಯವರಿಂದ ಹೆಮ್ಮೆ ಪಡ್ತೀವಿ ಅಂತೇಳಿ ಇವತ್ತು ಆ ಜನ ಇವತ್ತು ನೋಡ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. Article 370 ಜಮ್ಮು ಕಾಶ್ಮೀರ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಇವತ್ತು ಇಲ್ಲ, ಜನಸಂಘ ಕಾಲದ ಅಧ್ಯಕ್ಷರು ಕೊನೆ ಉಸಿರನ್ನ ಎಳೆದ್ರು. ಅವತ್ತಿನ ತಪಸ್ಸು ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಅಂದರೆ ಇವತ್ತು ನಿಜವಾದ ಸ್ವಾತಂತ್ರ್ಯ ಅಲ್ಲಿರುವಂಥ ಹೆಣ್ಮಕ್ಳಿಗೆ ತನ್ನ ತಂದೆ ಆಸ್ತಿಯ ಪಾಲನ್ನು ಕೊಡೋಗಿದ್ದಿಲ್ಲ. ಅಲ್ಲೇ ಒಂದು ಸಂವಿಧಾನ ಇತ್ತು, ಅಲ್ಲಿಗೆ ಬೇರೆ ರಾಷ್ಟ್ರಧ್ವಜ ಇತ್ತು. ಯಾವ್ದಾದ್ರು ಇಂಡಿಯನ್ ಡೆಲಿಗೇಟ್ಸ್ ಕಾಶ್ಮೀರಕ್ಕೆ ಹೋದರೆ ವೆಲ್ಕಮ್ ಟು ಇಂಡಿಯನ್ ಡೆಲಿಗೇಟ್ಸ್ ಫಾರ್ ಕಾಶ್ಮೀರ್ ಅಂಥೇಳಿ ಬ್ಯಾನರ್ ಅನ್ನು ಹಾಕ್ತಾ ಇದ್ರು. ಅಂದರೆ ನಾವು ಭಾರತೀಯರು ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಆ ಕಾಶ್ಮೀರನ ಜಮ್ಮು ಕಾಶ್ಮೀರ ಭಾಗದ ಜನರು ನಡೆಯುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅಲ್ಲಿ Article 370 ಜಾರಿಗೆ ತಂದು ಇದು ದೇಶದ ನಮ್ಮ ಅಂಗ ಅಂತೇಳಿ ಮತ್ತೊಮ್ಮೆ ಪುನರ್ ತೋರಿಸುವಂಥ ಕೆಲಸವನ್ನ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮಾಡಿರೋದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವೇ ಆಲೋಚನೆ ಮಾಡಿ, ಸುಮಾರು 400 ವರ್ಷಗಳ ಒಂದು ತಪಸ್ಸು, ಭವ್ಯ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ. ನಮ್ಮನೆಯಲ್ಲೂ ರಾಮ ಇದ್ದಾನೆ, ನಮ್ಮ ಊರಲ್ಲೂ ಕೂಡ ರಾಮನ ದೇವಸ್ಥಾನ ಇದೆ. ಅರೆ ಅಯೋಧ್ಯೆಯಲ್ಲೇ ಯಾಕೆ ಕಟ್ಟಬೇಕು? ಇವತ್ತು ಅಯೋಧ್ಯೆಯಲ್ಲೇ ಕಟ್ಟಬೇಕು ಅಂತೇಳಿ ಈ ಹಿಂದೂಸ್ತಾನದ, ಈ ಭಾರತದ ಸತ್ಪ್ರಜೆಗಳ ಭಾವನೆಗಳನ್ನು ಒಂದು ಅಡಿಯಲ್ಲಿ ತರುವಂಥ ದಿಕ್ಕಿನಲ್ಲಿ ನಮ್ಮ ಮನೆಯಿಂದ ಒಂದೊಂದು ಇಟ್ಕೆಯನ್ನು ರಾಮ ಮಂದಿರಕ್ಕೋಸ್ಕರ ನಾವು ಕಳಿಸ್ಕೊಟ್ವಿ. ಒಂದು ಇಟ್ಕೆಯಿಂದ ಏನಾಗಬೇಕಾಗಿತ್ತು? ಯಾರೋ ಟಾಟಾ ಬಿರ್ಲಾ ಅವ್ರಿಗೆ ಹೇಳಿದರೆ ಅದನ್ನು ಸಂಪೂರ್ಣವಾಗಿ ರಾಮ ಮಂದಿರವನ್ನು ಕಟ್ಕೊಡ್ತಿದ್ರೋ ಏನು. ಆದರೆ ನಮ್ಮ ದೇಶದ ಪ್ರತಿ ವ್ಯಕ್ತಿಯ, ಪ್ರತಿ ಕುಟುಂಬದ ಭಾವನೆ ಅದ್ರ ಜೊತೆಗೆ ಅಲ್ಲಿ ಜೋಡಿಸ್ಬೇಕು ಅಂತೇಳಿ ಅದ್ವಾನಿಜಿಯವರ ನೇತೃತ್ವದಲ್ಲಿ ರಥಯಾತ್ರೆಯನ್ನು ಮಾಡಿ ಇವತ್ತು ಸುಪ್ರೀಂ ಕೋರ್ಟಿನ ಮಧ್ಯಸ್ಥಿಕೆಯಲ್ಲಿ ಹಿಂದೂಗಳಿಗೆ ಮತ್ತು ಮುಸ್ಲಿಂ ಸಮಾಜಕ್ಕೂ ಕೂಡ ಎರಡಿಗೂ ಕೂಡ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರೊಂದು ನೇತೃತ್ವದ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇವತ್ತು ಆಗಿರೋದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ವಿ. ಅದರಲ್ಲಿ ರಾಮಮಂದಿರ ಆಗಬೇಕಾದಾಗ ಎಷ್ಟು ಜನ ಕರೆಸಬೇಕು ತನ್ನ ಜೀವವನ್ನು ತೆತ್ತರು. ಅಯೋಧ್ಯೆಯ ಸರಾಯು ನದಿಯಲ್ಲಿ ನೀರು ಎಷ್ಟು ಹರಿದೋಯ್ತೋ ರಕ್ತನೂ ಕೂಡ ಅಷ್ಟೇ ಹರಿದೋಯ್ತು. ಎಷ್ಟೋ ಜನ ಕರೆಸಬೇಕು ಮಣ್ಣಲ್ಲಿ ಮಣ್ಣಾಗಿ ಹೋದರು, ಅವ್ರು ಯಾರಿಗೂ ಕೂಡ ನೋಡೋಂಥ ಭಾಗ್ಯ ಇಲ್ಲ. ಆದರೆ ನಾವು ಮಾತ್ರ ಇವತ್ತು ನೋಡೋಂಥ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ. ಬಂದಿವಳು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೇನೆ, ಇವತ್ತು ನಾವು ನಮ್ಮ ಕುಟುಂಬ ನೆಮ್ಮದಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ದೇಶ ಕಾಯುವಂಥ ಸೈನಿಕರ ಆರ್ಮಿಯಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ಯಾವಾಗಲೂ ನಾನು ನೆನಪು ಮಾಡ್ಕೊತೇನೆ. ಬೆಳಗ್ಗೆ ಎದ್ದು ದೇವರ ಪೂಜೆ ಎಷ್ಟು ಮುಖ್ಯನೋ, ಬೆಳಗ್ಗೆ ಈ ರಾಜಕೀಯ ಕ್ಷೇತ್ರದಲ್ಲಿರುವಂಥ ನಾವೆಲ್ಲರೂ ಕೂಡ ಕೆಲವು ಸಾವು ತೀರಿಕೊಂಡಂಥ ಕಾರ್ಯಕರ್ತರ ಮನೆಗಳಿಗೆ, ಸಾರ್ವಜನಿಕರ ಮನೆಗಳಿಗೆ ನಾವು ಹೋಗ್ತಾ ಇರ್ತೀವಿ. ಒಂದು ಘಟನೆ ನಡೆಯಿತು ನಮ್ಮ ಶಿವಮೊಗ್ಗದ ವಿಠಲ್ಗೊಂಡಕೊಪ್ಪ ಅಂಥೇಳಿ ಹಾರ್ನಹಳ್ಳಿ ಹತ್ರ ಒಂದು ಗ್ರಾಮ, ನಮ್ಮ ಅಶೋಕ್ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ನಿಮ್ಮ ಯಡಿಯೂರಪ್ಪನವರು MP ಆಗಿದ್ದರು, ನಿಮ್ಮ ರಾಘಣ್ಣ ಶಿಕಾರಿಪುರದ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಆ ವಿಠಲ್ಗೊಂಡಕೊಪ್ಪ ಅಂತ ಒಂದು ಹಳ್ಳಿಯಲ್ಲಿ ಮರಾಠಿ ಪೈಕಿ ಒಬ್ಬಳು ಹೆಣ್ಮಗಳು ನಮ್ಮ ಶಿಕಾರಿಪುರದಿಂದ ಮಂಜಪ್ಪ ಅಂತ ಒಬ್ಬ ಕಾರ್ಯಕರ್ತನ ಮಗಳನ್ನ ಅಲ್ಲಿ ಕೊಟ್ಟು ಮದುವೆ ಮಾಡಿದ್ದಾರೆ. ಸೈನಿಕ ತಾನು ಜನ್ಮ ಕೊಟ್ಟಂತ ಮಗುಗೆ
ನಾಮಕರಣವನ್ನ ಮಾಡಿ ವಾಪಸ್ಸು ದೇಶದ ಗಡಿಯನ್ನ ಕಾಯ್ಬೇಕು ಅಂತ ಹೋದಾಗ ಸುದ್ದಿ ಬರುತ್ತೆ, ಒಂದು 8 ದಿನದಲ್ಲಿ ನಿನ್ನ ಗಂಡ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾದ್ರು ಅಂತ ಸುದ್ದಿ ಬರುತ್ತೆ. ಯಡಿಯೂರಪ್ಪನವರು ಎಂ ಪಿ ಆಗಿ ದೆಹಲಿಯಿಂದ ಪಾರ್ಥಿವ ಶರೀರವನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀನು ಹೋಗ್ಬಾರಪ್ಪ ಅಂತ ನನ್ನ ಕಳಿಸ್ಕೊಡ್ತಾರೆ. ಅಲ್ಲಿ ಹೋದಾಗ ನನ್ನ ಎರಡು ಕಣ್ಣಲ್ಲಿ ನೋಡಿದಂತ ಒಂದು ದೃಶ್ಯ ತಮಗೆ ಗೊತ್ತಿದೆ. ಪಾರ್ಥಿವ ಶರೀರ ಬಂದಾಗ ಯಾವ ರೀತಿ ಗೌರವ ಪೂರ್ವಕವಾಗಿ ಅಂತ್ಯಕ್ರಿಯೆಯನ್ನ ಮಾಡ್ತಾರೆ ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ದೇಹ ಅಲ್ಲಿಗೆ ಬರುತ್ತೆ, ಊರಿನ ಹೊರಭಾಗದಲ್ಲಿ ಆ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ನಡೆಯುತ್ತೆ. ದೇಹದ ಮೇಲೆ ರಾಷ್ಟ್ರಧ್ವಜವನ್ನ ಹಾಕಿರ್ತಾರೆ. ಮನೆಯಿಂದ ಆ ಹೆಣ್ಮಗಳನ್ನ ಕರ್ಕೊಂಡು ಬರ್ತಾರೆ, ಅವರ ಧರ್ಮಪತ್ನಿಯನ್ನ ಕರ್ಕೊಂಡು ಬರ್ತಾರೆ. ಒಂದು ವಾರದಿಂದ ಊಟ ಮಾಡಿಲ್ಲ, ಬಿಟ್ಟರೆ ಅಲ್ಲೇ ಕುಸ್ತು ಬೀಳ್ತಾಳೆ. ಇಬ್ರು ಅಣ್ಣ ತಂದಿರು ನಿಧಾನಕ್ಕೆ ಹೆಜ್ಜೆಯನ್ನು ಇಟ್ಕೊಂಡು ನಿಧಾನಕ್ಕೆ ಕರ್ಕೊಂಡ್ಬಂದು ಆ ಪಾರ್ಥಿವ ಶರೀರ ಮುಂಭಾಗದಲ್ಲಿ ನಿಲ್ಲಿಸ್ತಾರೆ. ಅಲ್ಲಿರುವಂತಹ ರಾಷ್ಟ್ರಧ್ವಜವನ್ನು ಮಡಚಿ ಆ ಹೆಣ್ಮಗಳು ಕೈಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ ಮಿಲಿಟರಿ ಗೌರವದ ಜೊತೆಗೆ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ರಾಷ್ಟ್ರಗೀತೆ ಅಂತ ಹೇಳಿ ಹೇಳ್ತಿದ್ದಂಗೆ ಆ ಹೆಣ್ಮಗಳಿಗೆ ಅದು ಎಲ್ಲಿಂದ ಶಕ್ತಿ ಬಂತು ಅಂತ ಗೊತ್ತಿಲ್ಲ, ತಲೆಯೂ ಕೂಡ ಈ ಕೆಳಗೆ ಜೋತು ಬಿದ್ದಿರುತ್ತೆ, ಆ ರೀತಿ ನಿಶಕ್ತಿ. ಅಂತ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಅಂತ ಹೇಳ್ತಿದ್ದಂಗೆ ಆ ಹೆಣ್ಮಗಳು ಕೈಯಲ್ಲಿ ಒಂದು ಬಗ್ಗೆ ಒಂದು ಮಗು ಎತ್ಕೊಂಡಿದೆ, ತನ್ನ ಅಣ್ಣ ತಂದೆಗೂ ಹಿಡ್ಕೊಂಡಿದ್ದ ಕೈಯನ್ನ ಬಿಡಿಸ್ಕೊಂಡು ಸೆರೆ ಕೊಟ್ಟು ಆ ಹೆಣ್ಮಗಳು ಆ ಸಂದರ್ಭದಲ್ಲಿ ನಿಂತ್ಕೊಂತಾರೆ. ತಾವೇ ಆ ಸಂದರ್ಭದಲ್ಲಿ ನಿಂತ್ಕೊಂತಾರೆ. ಎಲ್ಲರಿಗೆ ಗಂಡನ ಪಾರ್ಥಿವ ಶರೀರ ಒಂದು ವಾರದೊಳಗೆ ಸುಮಂಗ ಇದ್ದಂತಹ ಹೆಣ್ಮಗಳಲ್ಲಿ ಹಣೆಗಳ ಕುಂಕುಮ ಇಲ್ಲ, ಮೂಲೆಯಲ್ಲಿ ತನ್ನ ತಂದೆ ತಾಯಿಂದಿರು ತಬ್ಬರಿಗಳಾಗಿ ಕಣ್ಣೀರು ಹಾಕೊಂಡು ನಿಂತ್ಕೊಂಡಿದ್ರು. ಅಂತ ಸಂದರ್ಭದಲ್ಲೂ ಕೂಡ ದೇಶ ರಾಷ್ಟ್ರಗೀತೆ ಅಂತ ಹೇಳಿದಾಗ ಸೆರೆ ಅಂತ ನೋವಲ್ಲ ಅವಳಿಗೆ ಅನಿಸುತ್ತೆ. ಅಂದ್ರೆ ಅಂತ ಎಷ್ಟೋ ಜನ ಹೆಣ್ಮಕ್ಳು ವಿಧವೆಯರಾಗಿದ್ದಾರೆ, ಎಷ್ಟೋ ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ಅವರೆಲ್ಲರ ಪ್ರತಿಫಲದಿಂದ ನಾವು ನಮ್ಮ ಕುಟುಂಬ ನೆಮ್ಮದಿಯಿಂದ ನಾವೆಲ್ಲರೂ ಕೂಡ ಬದುಕ್ತಾ ಇದ್ವಿ. ಹಾಗಾಗಿ ಇವತ್ತು ಇದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ನಿಮ್ಮ ರಾಗಣ್ಣನಗೋಸ್ಕರ ಎಂ ಪಿ ಮಾಡೋಕ್ಕೋಸ್ಕರ ನಡೀತಿರೋ ಚುನಾವಣೆ ಅಲ್ಲ, ನಮ್ಮ ರಾಷ್ಟ್ರದ ರಕ್ಷಣೆ ಆಗಬೇಕು. ನಮ್ಮ ಹಳೆಯ ಭೂಪಟದಲ್ಲಿ ನಮ್ಮ ಅಖಂಡ ಭಾರತ ಈ ರೀತಿ ಇತ್ತು ಅಂತೇಳಿ ನಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಆ ಒಂದು ಮ್ಯಾಪ್ ಅನ್ನು ತೋರಿಸ್ತಾ ಇದ್ವಿ. ಇವತ್ತು ಮೂರ್ನಾಲ್ಕು ತುಂಡುಗಳಾಗಿದೆ. ಅರೆ ಇಷ್ಟೊಂದು ವಿಶ್ವಾಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೂರ್ಯ ಚಂದ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ನೇತೃತ್ವವನ್ನು ವಹಿಸ್ಕೊಂತಾರೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನ ವಾಪಸ್ಸು ನಮ್ಮ ದೇಶಕ್ಕೆ ತರುವಂತ ದಿಕ್ಕಿನಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಂತ ಅತ್ಯಂತ ವಿಶ್ವಾಸ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಬಂಧುಗಳೇ, ಈಗ ನಡೀತಿರುವಂತ ಚುನಾವಣೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮನೇ ಸಾವಾದ್ರೆ ಮಣ್ಣು ಮಾಡಲಿಕ್ಕೆ ಕೂಲಿಯಾಳು ಕರ್ಕೊಂಡ್ಬಂದು ಮಣ್ಣು ಮಾಡಬೇಕಾಯಿತು. ಅಂತ ಸಂದರ್ಭ 2 ವರ್ಷ ನಮಗೆ ಪ್ರಾವಿಷನ್ಸ್ ಅನ್ನ ಅಕ್ಕಿಯನ್ನ ಕೊಟ್ಟು ದೇಶವನ್ನ ಕಾಯುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ತನ್ನ ತಾಯಿ ಕಳ್ಕೊಂಡಾಗ ಕೂಡ ದೆಹಲಿಯಿಂದ ಬಂದು 2 ಗಂಟೆ ಅಂತ್ಯಕ್ರಿಯೆಯನ್ನ ಮುಗಿಸಿ ವಾಪಸ್ ದೇಶದ ಕರ್ತವ್ಯ ಅಂತೇಳಿ ತಮ್ಮನ್ನು ತಾವು ತೊಡಸ್ಕೊಂಡಂತವ್ರು. ಹಾಗಾಗಿ ಆ ಮೋದಿಜಿಗೋಸ್ಕರ BJPಗೋಸ್ಕರ ಇನ್ನು ಉಳಿದಂತ ಈ 25 ದಿನ ನಮ್ಮ ಕೈಯಿಂದ ರಾತ್ರಿ ಊಟ ಮಾಡಿ ಮಲಗಬೇಕಾದಾಗ ಹೌದಪ್ಪ ನಮ್ಮ ಮೋದಿಜಿಗೋಸ್ಕರ ಬೇರೆ ಸಿದ್ಧಾಂತವನ್ನ ನಂಬಿಕೊಂಡಿರುವಂತ ಕೆಲವು ಕುಟುಂಬಗಳನ್ನ ಬದಲಾವಣೆ ಮಾಡಿದ್ದೀನಿ ಅಂತ ಒಂದು ತೃಪ್ತಿ ತಮಗಿದ್ರೆ ಸಾಕು. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ದೇವ್ರ ಮೆಚ್ಯೂರಿಟಿ ಅಂತ ಈ ಒಂದು ಚುನಾವಣೆಗೆ ಶಕ್ತಿ ತುಂಬಂತ ಕಾರ್ಯ ಮಾಡಿ ನನ್ನ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯೋತ್ಪಲ ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರ ಆಶ್ವಾದದಿಂದ ಸಂಘಟನೆಯ ಹಾರೈಕೆಯಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ನನಗೆ ಸಂಘಟನೆ ಕೊಟ್ಟಿದೆ. ಯೋಗಾಯೋಗ ಗೌರವಂತ ದೇವೇಗೌಡರಂತಹ ಹಿರಿಯರು ಮಾಜಿ ಪ್ರಧಾನಮಂತ್ರಿಗಳು JDS ಕಾಂಗ್ರೆಸ್ ಇತರ ಮತಗಳು ಒಂದಾಗಬೇಕು ಅಂತೇಳಿ ಕರೆಯನ್ನ ಕೊಟ್ಟಾಗ ಗೌರವಂತ ದೇವೇಗೌಡರು ಕೂಡ ಇವತ್ತು ಇದಕ್ಕೆ ಶಕ್ತಿ ತುಂಬಿರೋದು ಒಂದು ದೊಡ್ಡ ಒಂದು ಆನೆ ಬಲ ಬಂದಂಗೆ ಆಗಿದೆ ಅಂತ ನಾನು ಅಭಿಮಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. JDS ನಾವು ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಮ್ಮ ಕಡದಾಳ್ ಗೋಪಾಲ್ ಅವರಿರ್ಬೋದು, ನಮ್ಮ ಶಾರದಾ ಪೂರ್ಣಾಯಕ್ ಇರ್ಬೋದು, ಶಾರದಾ ಅಪ್ಪಾಜಿಗೌಡರು ಇರ್ಬೋದು, ನಮ್ಮ JDSನ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, BJP ಎಲ್ಲ ಶಾಸಕರ ಸಹಕಾರದಿಂದ ತುಂಬ ಒಳ್ಳೆ ರೀತಿಯಂತಹ ಚುನಾವಣೆ ಪ್ರಚಾರ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗಾಗಲೇ ಶುರುವಾಗಿದೆ. ಅಂದರೆ ಒಂದು ಅತ್ಯಂತ ನವೀನ ಸಂಗತಿ, ಸನ್ಮಾನಿಸಿದ ಈಶ್ವರಪ್ಪನವರು ಇವತ್ತು ಬಂಡಾಯ ಸ್ಪರ್ಧೆ ಮಾಡಿದ್ದಾರೆ. ಅವ್ರು ಹೇಳ್ತಿರೋಂಥ ಪದಗಳು, ಅವ್ರು ಏನೇ ಮಾತಾಡಲಿ ಅದು ನನ್ನ ಆಶೀರ್ವಾದ ಅಂತ ನಾನು ತೆಗೆದುಕೊಳ್ತೀನಿ. ಆದರೆ ಇದಕ್ಕೆ ಉತ್ತರವನ್ನು ಅವ್ರು ಯಾಕೆ ನಿಂತಿದ್ದಾರೆ, ಯಾತಕ್ಕೋಸ್ಕರ ನಿಂತ್ಕೊಂಡಿದ್ದಾರೆ, ಇದೇ 2 ವಾರದ ಕೆಳಗೆ ನಿಮ್ಮ ರಾಘಣ್ಣ 5 ಲಕ್ಷ ಲೀಡಲ್ಲಿ ಗೆಲ್ಲಬೇಕು, ಮಂತ್ರಿ ಆಗಬೇಕು ಅಂತೇಳಿ ಭಾಷಣ ಮಾಡಿದಂಥ ಸಂಬಂಧಿಸಿದ ಈಶ್ವರಪ್ಪನವರು 2 ವಾರದಲ್ಲಿ ನಮ್ಮ ಕುಟುಂಬದ ಬಗ್ಗೆ, ಹಿಂದುತ್ವದ ಬಗ್ಗೆ ಪ್ರಶ್ನೆ ಮಾಡಿದಂಥ ಕೆಲಸ ಮಾಡಿದ್ದಾರೆ. ಯಡಿಯೂರಪ್ಪನವ್ರ ಕುಟುಂಬ ಇವತ್ತು ರಾಜಕೀಯವಾಗಿ ಪ್ರಶ್ನೆ ಮಾಡಿದಂಥ
ಪ್ರಯತ್ನವನ್ನು ಗೌರವಂತ ಈಶ್ವರಪ್ಪ ಅವ್ರು ಮಾಡಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಉತ್ತರ ಯಾಕೆ ಏನು, ನಾನು ಒಂದು ಗಂಟೆ ಪ್ರೆಸ್ ಮೀಟ್ ಮಾಡಬಹುದು, ನಾನು ಕೂಡ ಅವ್ರು ಉಪಯೋಗಿಸಿದಂಥ ಪದಗಳನ್ನು ನಾವು ಉಪಯೋಗಿಸಬಹುದು. ಆದರೆ ಹಿರಿಯರ ಸ್ಥಾನದಲ್ಲಿರುವಂಥ ಸಂಬಂಧಿಸಿದ ಈಶ್ವರಪ್ಪನವರು ಇದಕ್ಕೆಲ್ಲ ಉತ್ತರ ಬರುವಂಥದ್ದಿಂದಲೇ ಚುನಾವಣೆಯಲ್ಲಿ ಮತವನ್ನು ಹಾಕುವಂಥ ಮುಖಾಂತರ ಮೋದಿಜಿಯವ್ರಿಗಂತ ಹಿಂದುತ್ವ ಬೇಗ, ನಿಮ್ಮ ಯಡಿಯೂರಪ್ಪನವರು ಶಿಕಾರಿಪುರಕ್ಕೆ ಆರ್ ಎಸ್ ಎಸ್ನ ಪ್ರಚಾರಕ್ಕಾಗಿ ಬಂದಿತ್ತು, ನಿಮ್ಮ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಈದ್ಗಾ ಮೈದಾನ, ನಿಮ್ಮ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಲಾಲ್ ಚೌಕಲ್ಲಿ ಯಾರಾದರೂ ತಾಯಿ ಹಾಲು ಕುಡಿದಂಥವ್ರು ಧ್ವಜವನ್ನು ಹಾರಿಸುವಂಥ ತಾಕತ್ತಿದ್ರೆ ಬನ್ನಿ ಅಂತೇಳಿ ಅಲ್ಲಿಯ ಉಗ್ರಗಾಮಿಗಳು ಘೋಷಣೆಯನ್ನು ಮಾಡಿದಾಗ, ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಲಿಕ್ಕೆ ನಿಮ್ಮ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋಗಿದ್ದು ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಕರ್ತವ್ಯ ಸಂದರ್ಭದಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿದ್ರೆ 30 ಊಟ ಹಾಕ್ತಿದ್ರು, ಆದರೆ ನಮ್ಮ ಕ್ಷೇತ್ರದ ಕಾರ್ಯಕರ್ತನ ಕರ್ಕೊಂಡು ಕಾಡಲ್ಲಿ ಅಡ್ಡ ಹೋಗಿ ರಾಮ ಮಂದಿರದಲ್ಲಿ ಕರ್ತವ್ಯವನ್ನು ಮಾಡಬೇಕಂತ ಹೋದಂತ ನಿಮ್ಮ ಯಡಿಯೂರಪ್ಪನವ್ರನ್ನ ಹಿಂದುತ್ವದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಹಿಂದುತ್ವ ಇಟ್ ಈಸ್ ನಾಟ್ ಓನ್ಲಿ ಫಾರ್ ಅಡ್ವರ್ಟೈಸ್ಮೆಂಟ್, ನಮ್ಮ ಜೀವನದ ಒಂದು ಶೈಲಿ ಇದು, ನಮ್ಮ ಜೀವನದಲ್ಲಿ ನಮ್ಮ ರಕ್ತದಲ್ಲಿ ಅಳವಡಿಸ್ಕೊಂಡು ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಅಧಿಕೃತವಂತ ಬಿಜೆಪಿಯ ಅಭ್ಯರ್ಥಿ, ನಿಮ್ ರಾಘಣ್ಣ ನಾನ್ ಗೆದ್ರೆ ಅಲ್ಲಿ ಹೋಗಿ ಮೋದಿಜಿಯವ್ರ ಪರ್ವ ಕೈಯತ್ತದ ಹೊರತು ನಾನು ಮೋದಿ ಫೋಟೋ ಹಾಕೊಂತಿರ್ತೀನಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಇದು ಯಾವ್ದು ಕೂಡ ನಡೆಯಲ್ಲ. ಪ್ರಜ್ಞಾವಂತ ಜನ ಇದ್ದಾರೆ. ಇವತ್ತು ಅತ್ಯಂತ ನೋವಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಶಿವಮೊಗ್ಗದಲ್ಲಿ ಪ್ರಚಾರಗಳು ನಡೀತಾ ಇದೆ, ಕೇವಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಂದ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ನಾನು ಹಿಂದೇನ್ ಮಾಡಿದ್ದೆ, ಮುಂದೇನ್ ನಮ್ಮ ಯುವಶಕ್ತಿ ಮಾಡ್ತೇನೆ, ನಮ್ಮ ಮಹಿಳೆಯರಿಗೆ ಏನ್ ಮಾಡ್ತೇನೆ, ನಮ್ಮ ರೈತರಿಗೆ ಏನ್ ಮಾಡ್ತೇನೆ, ಇದು ಯಾವುದು ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಮಾಡ್ಲಿಕ್ಕೆ ಬರ್ತಾ ಏನೂ ಇಲ್ಲ. ಒಬ್ಬ ವಿರೋಧ ಮಾಡುವಂತ ವ್ಯಕ್ತಿಯ ಕೊನೆಯ ಅಸ್ತ್ರ ಅಪಪ್ರಚಾರ, ಅದೊಂದು ಅಪಪ್ರಚಾರ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ಇಂಥ ಒಂದು ಕುವೆಂಪು ಅವ್ರನ್ನ ಇಂಥ ಹಿರಿಯರು ಕೊಟ್ಟಂತ ಆ ಪುಣ್ಯದ ನೆಲದಲ್ಲಿ ಇದು ವೈಯಕ್ತಿಕ ಟೀಕೆ ಟಿಪ್ಪಣಿ ಚರ್ಚೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಪ್ರಜ್ಞಾವಂತ ಮತದಾರರು, ನಮ್ಮ ಬೆಂಗಳೂರು ಸುತ್ತಮುತ್ತಲಿದ್ದವರು ತಾವೆಲ್ಲರೂ ಕೂಡ ಏನು ಬಂದಿದ್ದೀರಿ, ನಿಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡಂತ ಕೆಲಸವನ್ನ ಬಿಜೆಪಿ ಮುಖಂಡರು, ನಮ್ಮ ಕುಟುಂಬ, ನಿಮ್ಮ ರಾಘಣ್ಣ, ನೂರಕ್ಕೆ ನೂರು ನಾನು ನಿಮ್ಮ ಜೊತೆಗೆ ಇರ್ತೀನಿ. ಒಂದು ನಂಗೆ ನೋವಿದೆ, ಚುನಾವಣೆ ಪೂರ್ವದಲ್ಲಿ ಈ ರೀತಿಯಲ್ಲಿ ಸಭೆ ಮಾಡ್ತೀವಿ, ಚುನಾವಣೆ ಆದ್ಮೇಲೆ ಮತ್ತೊಮ್ಮೆ ಸೇರುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ ಅಲ್ವಾ. ಹಾಗೆ ಬರುವಂಥದ್ದಿಂದಲೂ ಇವತ್ತು ಹೇಳ್ತಾ ಇದ್ದೀನಿ, ಚುನಾವಣೆ ಆದಮೇಲೆ ಅಧಿಕೃತವಾಗಿ ನಿಮ್ಮ ರಾಘಣ್ಣನ ಹೆಸರು ಘೋಷಣೆ ಆದಮೇಲೆ, ಮೋದಿಜಿಯವ್ರ ಪ್ರಧಾನಮಂತ್ರಿ ಆದಮೇಲೆ ಇದೇ ಜಾಗದಲ್ಲಿ ಇನ್ನೂ 4-5 ಸಾವಿರ ಜನ ಒಟ್ಟಿಗೆ ಸೇರಿಸಿ ಮುಂದಿನ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಏನಾಗ್ಬೇಕು, ಅಭಿವೃದ್ಧಿ ಕೆಲಸಗಳಿಗೆ ಏನಾಗಬೇಕು ಆದಿಕ ಚಿಂತನೆ ಮಾಡಿ ಬರುವಂತ 5 ವರ್ಷ ನಿಮ್ಮ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ವೇದಿಕೆ ಮೇಲಿದ್ದ ಎಲ್ಲ ಮುಖಂಡರ ಒಂದು ನೇತೃತ್ವದಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ನಾಳೆ 18 ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಗುರುವಾರ ಬರುತ್ತೆ, ಗುರುವಾರಕ್ಕೊಂದು ರಜೆ ಹಾಕೊಂಡು ಶುಕ್ರವಾರ ಒಂದು ರಜೆ ಹಾಕೊಂಡು ಶನಿವಾರ ಭಾನುವಾರ ನಿಮ್ಗೆ ಸಿಗುತ್ತೆ, ನಿಮ್ಮ ತಂದೆ ತಾಯಿ ಜೊತೆಗೆ ಇರ್ಬೋದು. ಹಾಗಾಗಿ ನಿಮ್ಮ ರಾಘಣ್ಣನಿಗೆ 18 ನಾಮಪತ್ರ ರಾಮಣ್ಣ ಶೆಟ್ಟಿ ಪಾರ್ಕಿಂದ ದೊಡ್ಡ ಒಂದು ಜನಸ್ತೋಪ ಜೊತೆಗೆ ವೇದಿಕೆ ಮೇಲಿಂತ ಎಲ್ಲ ಮುಖಂಡರು ನೇತೃತ್ವದಲ್ಲಿ ಸನ್ಮಾನಿಸಿದ ಯಡಿಯೂರಪ್ಪನವರು ಇರ್ತಾರೆ, ಮಾಜಿ ಮುಖ್ಯಮಂತ್ರಿಯಂತ ಕುಮಾರಸ್ವಾಮಿಗಳು ಇರ್ತಾರೆ, ಅನೇಕ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಾರ್ಯಾರಿಗೆ ಸಮಯ ಕೊಡ್ಬೋದು ದಯಮಾಡಿ ನಿಮ್ಮ ಜೋಬಿಂದ ನೀವೇ 100 ರೂಪಾಯಿ ಖರ್ಚು ಮಾಡಿಕೊಂಡು ತಾವು ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ತಾವು ಹಾರೈಸುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡಬೇಕು ಅಂತೇಳಿ ಕೈ ಮುಗಿದು ವಿನಂತಿಯನ್ನ ಮಾಡ್ಕೊಂತ ಮತ್ತೊಮ್ಮೆ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಿ, ತಮಗೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಮುಖ್ಯಸ್ಥರಾದಂಥ ಶಿವಾನಂದ ಶೆಟ್ಟಿ ಅವರು ವೇದಿಕೆ ಮೇಲಿದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಅಭಿನಂದನೆ ತಿಳಿಸ್ತಾ ಆದಷ್ಟು ಬೇಗ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸಿ ನಿಮ್ಮನ್ನ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಅಭಿನಂದನೆ ತಿಳಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ಸನ್ಮಾನಿಸಿದ ನರೇಂದ್ರ ಮೋದಿಜಿ ಅವರಿಗೆ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜೈ. ಬಂದಂತ ನಿಮಗೆ ಧನ್ಯವಾದಗಳು. ರಾಘಣ್ಣನವರಿಗೆ ದಯವಿಟ್ಟು ಒಂದ್ಸಲ ಎಲ್ಲರೂ 2 ಕೈ ಎತ್ತಿ ನಮ್ಮ ಮತ್ತೊಮ್ಮೆ ರಾಘಣ್ಣ ಅಂತ ಹೇಳಿ ಎಲ್ಲರೂ ಕೈ ಎತ್ತಬೇಕು. ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಮತ್ತೊಮ್ಮೆ ಅಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ.